ಅನುಷ್ಕಾ ಶೆಟ್ಟಿ ಸರ್. ಈಗಾಗಲೇ ಅವರು ಚಿತ್ರರಂಗಕ್ಕೆ ಬಂದು 17 ವರ್ಷ ಆಯ್ತು. ಇನ್ನೂ ಕೂಡ ಹ್ಯಾಪನಿಂಗ್ ನಟಿ. ಅಂತ ನಟಿನ ಮೊದಲು ಕನ್ನಡದಲ್ಲಿ ಗುರುಸಿದ್ದು ನೀವು ಅನ್ನೋ ಕೇಳೋ ವಿಷಯ ಕೇಳಿ ಸಂತೋಷ ಆಯ್ತು. ನಿಮ್ಮ ಪರಿಚಯ ಅವ್ರಿಗೆ ಆಗಿದೆ ಹೇಗೆ? ಅವರನ್ನು ಫೋಟೋ ಶೂಟ್ ಮಾಡಿಸಿದ್ದೆ ಹೇಗೆ ಸರ್? 2000 ಇಸ್ವಿ ಅನಿಸುತ್ತೆ. ನಾನು ಒಂದು ಹಲೋ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದರಲ್ಲಿ ಭಾವನ, ಶಿವಧ್ವಜ, ನವೀನ್ ಮಯ್ಯರ್. ಇದರಲ್ಲಿ ನವೀನ್ ಮಯ್ಯರ್ ಒಬ್ಬ ಪಿಜ್ಜಾ ಕಾರ್ನರಲ್ಲಿ ಪಿಜ್ಜಾನ ಮನೆ ಮನೆಗೆ ತೊಗೊಂಡೋಗಿ ಕೊಡುವಂಥ ಒಬ್ಬ ಬಾಯ್. ಇದರದ್ದು ಶೂಟಿಂಗ್ ಇಂದಿರಾನಗರದಲ್ಲಿ ಒಂದು ಪಿಜ್ಜಾ ಕಾರ್ನರ್ ನಡೀತಾ ಇತ್ತು. ಹಾಗಿರುವಾಗ ಒಂದು ಹುಡುಗಿ ದಿನಾ ಶೂಟಿಂಗ್ ನೋಡಲಿಕ್ಕೆ ಅವಳ ಜೊತೆ ಒಂದು 2-3 ಹುಡುಗಿಯರ ಜೊತೆ ಬರೋಳು, ಶೂಟಿಂಗ್ ನೋಡ್ಕೊಳ್ಳೋಳು, ಹೋಗೋಳು. ಫಸ್ಟ್ ಒಂದು 2 ದಿವಸ ನಾನು ಜಾಸ್ತಿ ಗಮನ ಕೊಡಲಿಲ್ಲ. ಒಂದಿನ ಏನಾಯಿತು, ನನ್ನ ಪಕ್ಕದಲ್ಲೇ ಬಂದು ನಿಂತಿದ್ಲು, ಅಂದರೆ ನನ್ನ ಕ್ಯಾಮ್ರಾ ಪಕ್ಕದಲ್ಲೇ ಬಂದು ನಿಂತಿದ್ಲು. ಹೀಗೆ ನೋಡಿದೆ, ತುಂಬ ಚೆಂದ ಇದ್ಲು. ಸುಮಾರು ಅವಳಿಗೆ ಒಂದು 17-18 ವರ್ಷ ಇರ್ಬೋದು ಅನಿಸುತ್ತೆ. ನಾನೇ ಮಾತಾಡಿಸ್ದೆ, ಏನಮ್ಮ ನಿನ್ನ ಹೆಸರು? ಅವಾಗ ಅವಳು ಅನುಷ್ಕಾ ಅಲ್ಲ, ಬೇರೆ ಇನ್ನೇನೋ ಒಂದು ಹೆಸರಿತ್ತು, ಅದು ನಾನು ಮರೆತುಬಿಟ್ಟಿದ್ದೀನಿ. ಸರಿ, ಕೇಳಿದೆ, ಏನಮ್ಮ ನಿನ್ನ ಹೆಸರು ಅಂತ ಹೆಸರು ಹೇಳೋದು. ಸಿನಿಮಾದಲ್ಲಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆಯಾ? ಅಯ್ಯೋ ಇಲ್ಲಪ್ಪ, ನಾನು ಪಿ ಯು ಓದ್ತಾ ಇದ್ದೀನಿ, ಸೆಕೆಂಡ್ ಇಯರ್ ಪಿ ಯು ಸಿ. ಅಂದ್ಲು ಸೀದಾ ಹೊರಟು ಹೋದ್ಲು. ನಾನು ಗಮನ ಅಷ್ಟು ಕೊಡಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಪುನಃ ಬಂದಳು. ನಾನು ಅಂದ್ಕೊಂಡೆ, ಎಲ್ಲೋ ನಾನು ಕೇಳಿದ್ನಲ್ಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯೇನಮ್ಮ, ಚಂದ ಇದೆಯಾ ನೀನು ಅಂದಾಗ ಏನಾದ್ರು ಮನೇಲಿ ಮಾತಾಡಿರಬೇಕು, ಅದನ್ನೇ ಅದಕ್ಕಾಗೆ ಮತ್ತೆ ಬಂದಿದ್ದಾಳೇನ ಅಂತ ತಿಳ್ಕೊಂಡೆ. ನೆಕ್ಸ್ಟ್ ಡೇ ಬಂದಾಗ ನಾನು ಕೇಳಿದೆ, ಏನಮ್ಮ ಮನೇಲಿ ಮಾತಾಡಿದೆಯಾ, ನಿಮ್ಮ ತಂದೆ ಹತ್ರ ಕೇಳಿದೆಯಾ ಅಂತ ಹೇಳಿದೆ. ಇಲ್ಲ, ನಮ್ಮ ತಂದೆ ನಿಮ್ಮ ಹತ್ರ ಮಾತಾಡಬೇಕಂತೆ. ಹೌದಾ? ಏನು? ಏನೂ ಗೊತ್ತಿಲ್ಲ, ನಾಳೆ ನೀವು ನಮ್ಮ ಮನೆಗೆ ಬರಲಿಕ್ಕಾಗತ್ತಾ ಸರ್ ಅಂದು. ಎಲ್ಲಿ ನಿಮ್ಮ ಮನೆ ಅಂದೆ. ನಮ್ಮದು ಆಂಧ್ರ ಬ್ಯಾಂಕ್ ಇದೆಯಲ್ಲ ಸರ್, ಅದ್ರ ಮೇಲ್ಗಡೆ ನಮ್ಮದು ಅಂದರು. ಹೌದಾ? ಸರಿ, ಹಾಗಾದರೆ ನಾನು ಇನ್ನೂ 2 ದಿವಸ ಮಾತ್ರ ಇರೋದು, ನಾಳೆ ನಾಡ್ದು 2 ದಿನ ಮಾತ್ರ ಇಲ್ಲಿ ಶೂಟಿಂಗ್ ಇದೆ. ನಾಳೆ ಆದರೂ ಓಕೆ, ಬರ್ತೀನಿ. ನೀನು ಬಂದು ರೂಟ್ ತೋರಿಸ್ಬೇಕು ನನಗೆ. ಆಯಿತು, ನಾನು ನನ್ನ ಟೂ ಸ್ಕೂಟಿಲಿ ಬರ್ತೀನಿ, ನೀವು ಫಾಲೋ ಮಾಡಿದ್ರೆ ಆಗುತ್ತೆ. ಸರಿ, ಹಾಗಾದರೆ ನಾಳೆ ಬಾ ಅಂದೆ. ನಾಳೆ ಕರೆಕ್ಟಾಗಿ ಲಂಚ್ ಅವರ್ಸಿ ಬಂದಳು. ಬಂದ ಕೂಡಲೇ, ಸರ್ ಹೋಗೋಣ ಸರ್ ಅವನು. ಆವಾಗ ನನ್ನ ನಗ್ತಾನೆ ಕೇಳೋದು, ಸರ್ ನಿಮಗೆ ನೀವು ಫಿಶ್ ತಿಂತೀರಾ ಸರ್ ಅಂತ. ಅಯ್ಯೋ, ನನ್ನ ಫಿಶ್ಶು ನಾನ್ ವೆಜ್ಜಲ್ಲೇ ತುಂಬ ಇಷ್ಟ ಅಂದರೆ ಫಿಶ್ಶು ಅಂದೆ. ಹೌದಾ, ಸರಿ ಸರ್ ಅಂತ ಹೇಳಿ ಸೀದಾ ಮನೆಗೆ ಕರ್ಕೊಂಡು ಹೋಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.